ಅವ್ರ ಹಂಗೆ ಇವ್ರಂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಗ್ಯಾಸ್ ರೇಟ್ ಏನ್ ಮಾಡ್ತೀರಿ ಈಗ ರಾಜಸ್ಥಾನದಲ್ಲಿ ಗ್ಯಾಸ್ ಇದನ್ನು ನಾವು ಐನೂರು ರೂಪಾಯಿಗೆ ಬಂದು ನಿಲ್ಲಿಸಿದೇವೆ ಐನೂರು ಐನೂರು ರೂಪಾಯಿಗೆ ನಾನು ಇಲ್ಲಿ ವಿಚಾರ ವಿಚಾರ ಪೆಟ್ರೋಲ್ ಏನ್ ಏನ್ ರೇಟ್ ಆಗ್ಬಹುದು ನೀವು ಬಂದ್ರೆ ಯಾವುದು ಅಲ್ಲ ಇದು ಆರ್ಥಿಕವಾಗಿ ನನಗೆ ನಾನು ಸ್ಪಷ್ಟವಾಗಿ ಇದು ನಾವು ರಾಜಸ್ಥಾನದಲ್ಲಿ ಆದ ವಿಚಾರ ಯಾಕೆ ನೀವು ವಿಶ್ವ ಅಂತ ಹೇಳಿ ನೀವು ಎಲ್ಲ ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿ ಬಜೆಟ್ ನಲ್ಲಿ ನೀವು ನಮ್ಮ ದೇಶ ಜನರಿಗೆ ಏನಾದ್ರು ಕೊಟ್ಟಿದ್ದೀರಾ ನಮ್ಮ ಯುವಕರ ಎಜುಕೇಶನ್ ಸಾಲ ಮನ್ನಾ ಮಾಡ್ತೀರಾ ನಮ್ಮ ರೈತರ ಸಾಲ ಏನಾದ್ರು ಮಣ್ಣಾಗಿದೆಯಾ ಅದು ಏನಿಲ್ಲ ನೀವ್ ವರ್ಷಕ್ಕೆ ಅಂತ ಹೇಳ್ತಾರೆ ನೀವು ಬಜೆಟ್ ನಲ್ಲಿ ಯಾರಿಗೆ ಕೊಟ್ಟಿದ್ರೆ ದುಡ್ಡು ಬಜೆಟ್ ನಲ್ಲಿ ತಾಲಿಬಾನ್ ಗೆ ದುಡ್ಡು ಕೊಟ್ಟಿದ್ದೀರಿ ಯಾರು ಹೇಳಿದ್ದಾರೆ ದೇಶ ಜನರಿಗೆ ತಾಲಿಬಾನ್ ದುಡ್ಡು ಕೊಡ್ಲಿಕ್ಕೆ ಬಜೆಟ್ ನಲ್ಲಿ ಯಾಕೆ ಕೊಟ್ಟಿದ್ರಿ ಭಾರತ ದೇಶ ಜನರ ದುಡ್ಡು ಅನ್ನೋರಿಗೆ ನೀವು ಉಚಿತವಾಗಿ ಗೋಧಿ ಕಲಿಸ್ತೀರಿ ಉಚಿತವಾಗಿ ಅಕ್ಕಿ ಕಲಿಸ್ತೀರಿ ಉಚಿತ ಯಾಕೆ ಕಲಿಸಬೇಕು ಜನರಿಗೆ ಹೇಳಿ ನೋಡ ಯಾಕೆ ಒಂದು ಕಡೆಯಿಂದ ನೀವು ಅವರನ್ನು ತೋರಿಸಿ ಓಟು ತಗೊಳ್ಳೋದು ಬೇರೆಯವ್ರ ಬೆಂಬಲ ಅದಿದೆ ಅಂತೇಳಿ ಇನ್ನೊಂದು ಕಡೆ ನೀವು ಅವರಿಗೆ ದುಡ್ಡು ನಮ್ಮ ಮೇಲೆ ಟ್ಯಾಕ್ಸ್ ಆಗಿ ನೀವ್ರಿಗೆ ದುಡ್ಡು ಕೊಡುದಾ ಸೊ ಇವರ ಜನರನ್ನು ಯಾವ ರೀತಿ ಮೋಸ ಅಂತ ಹೇಳಿದರೆ ನಾನು ಒಂದು ಉದಾಹರಣೆ ಕೊಡ್ಲಿಕ್ಕೆ ಹೇಳುವಂಥದ್ದು ಒಂದು ಉದಾಹರಣೆ ಪುಲ್ವಾಮಾದಲ್ಲಿ ಅಟ್ಯಾಕ್ ಆಯಿತು ಅದರಿಂದಲೇ ಇವರು ಮತ್ತೆ ಸರ್ಕಾರ ಬಂತ ಜನರಿಗೆಲ್ಲ ಕೂಡ ಗೊತ್ತಿರೋದು ವಿಚಾರ ನಾನು ನಿಮ್ಮ ಕೇಳ್ದಿಷ್ಟೇ ಅವರೇ ಜನರಲ್ ಪಬ್ಲಿಕ್ ಎಲ್ಲ ಸೈನಿಕರ ಬಾಡಿ ನಮಗೆ ಸಿಕ್ಕಿತ್ತಲ್ಲ ಪಾಪ ಆ ಬಾಂಬ್ ಬ್ಲಾಸ್ಟ್ ಆದ ಬಟ್ ಡೆಡ್ ಬಾಡಿ ಎಲ್ಲಿದೆ ಜೀಪಲ್ಲಿ ಬಂದು ಎರಡು ಮೂರು ಜನ ಬರಬೇಕಲ್ಲ ಒಬ್ಬನದ ಬರಬೇಕಲ್ಲ ಅವನ ಬಾಡಿ ಯಾಕೆ ಇನ್ನೂ ಕೂಡ ಸಿಕ್ಕಲಿಲ್ಲ ಅವನು ಯಾರಂತೆ ಯಾಕೆ ಇನ್ನೂ ಕೂಡ ಹೇಳಿಲ್ಲ ಅಟ್ಯಾಕ್ ಬಗ್ಗೆ ಇನ್ನೂ ಕೂಡ ನಿಮಗೆ ಡೌಟ್ ಇದೆ ಜನ ಐದು ವರ್ಷ ಆಯಿತು ಆವಾಗ ಮಾತಾಡದೆ ತನಿಖೆ ಟೈಮಲ್ಲಿ ಮಾತಾಡ್ತಾರೆ ರಾಜ್ಯಕ್ಕೆ ಮಾತಾಡ್ತಾರೆ ದೇಶ ಹೇಳ್ತಿದ್ರು ಅವರು ಅದಕ್ಕೆ ಕಾಂಗ್ರೆಸ್ ನಮ್ಮ ಮಾತಾಡ್ತಾರೆ ನಾನು ಅದು ನಾನು ಕಾಮನ್ ಮ್ಯಾನ್ ಪಕ್ಷ ನನಗೆ ಆಲೋಚನೆ ಆಗ್ತದೆ ಎಲ್ಲ ಸೈನಿಕರನ್ನು ಬಾಂಬ್ ಬ್ಲಾಸ್ಟ್ ಮಾಡಿಕೊಂಡ್ರು ಸೈನಿಕರ ಬಾಡಿ ಸಿಕ್ಕಿತ್ತು ಈ ಉಗ್ರಗಾಮಿಯ ಬಾಡಿ ಏನು ಸಿಕ್ಕಲಿಲ್ಲ ಆ ಉಗ್ರಗಾಮಿ ಯಾರು ಈ ಜೀಪ್ ತಂದದ್ದು ಯಾರ ಹೆಸರಾದ ಜೀಪ್ ಉಂಟು ಇನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಪಾಕಿಸ್ತಾನದ ಬಾರ್ಡರ್ ಇಂದ ಬಂದು ನಿಮ್ಮೆಲ್ಲ ಸೈನಿಕರ ಚೆಕ್ ಪೋಸ್ಟ್ ನಿಮ್ಮೆಲ್ಲ ಪೊಲೀಸರ ಚೆಕ್ ಪೋಸ್ಟ್ ನಿಮ್ಮೆಲ್ಲ ಇಂಟೆಲಿಜೆನ್ಸ್ ನಿಮ್ಮ ಪೊಲೀಸರ ನಿಮ್ಮ ಸೈನಿಕ ನಿಮ್ಮ ಸೈನಿಕರು ಅನ್ಬಿಡಿ ಅಲ್ಲ ನಮ್ಮ ಸೈನಿಕರು ಕರೆಕ್ಟ್ ನಮ್ಮ ಸೈನಿಕ ನಮ್ಮ ಸೈನಿಕ ಅಂತಲ್ಲ ಏನಾಯ್ತು ಹೆಂಗ ನಮ್ಮ ಸೈನಿಕ 200 ಕೆಜಿ ಆರ್ಡಿಎಕ್ಸ್ ಈ ಜೀಪಿನಲ್ಲಿ ಎಲ್ಲಾ ಚೆಕ್ ಪೋಸ್ಟ್ ಅನ್ನು ಇರೋದು ದಾಟಿ ಬಂತು ದಾಟಿ ಬಂದು ಅದೇ ನಮ್ಮ ದೇಶದ ಸೈನಿಕರು ಬರುವಾಗ ಅವರಿಗೆ ಹೊಡಿತದಲ್ಲ ಅದು ಹೇಗೆ ಸಾಧ್ಯವಾಯಿತು ಈ ಆರ್ಡಿಎಕ್ಸ್ ಎಲ್ಲಿಂದ ಬಂತು ಅದು ಎಲ್ಲಿ ವಾಟ್ ಸೋರ್ಸ್ ಆಫ್ ದಿ ಆರ್ ಪಾಕಿಸ್ತಾನದಿಂದ ಬಂತ ಅಥವಾ ಕಾಶ್ಮೀರದ ಒಂದು ಅಲ್ಲಿಂದ ಈ ಈ ಡ್ರೈವರ್ ಯಾರು ಅವನ ಡೆಡ್ ಬಾಡಿ ಏನು ಆ ಜೀಪಲ್ಲಿ ಎಷ್ಟು ಜನ ಇದ್ರು ದಯವಿಟ್ಟು ನೀವು ಐದು ವರ್ಷ ಅಧಿಕಾರದಲ್ಲಿ ಇದ್ರಿ ಈ ಜನತೆ ಮುಂದೆ ಇಡೀ ನಾವು ಕ್ಲಿಯರ್ ಕಟ್ ಆಗಿ ಹೇಳುವಂತದ್ದು ಇಡೀ ದೇಶದ ಮೂರು ಭೂಸೇನೆ ಮುಖ್ಯಸ್ಥರು ಹೆಲಿಕಾಪ್ಟರ್ ಅಲ್ಲಿ ಹೋಗಿ ಅವರೊಂದು ಹೋಗುವಾಗ ಓಲ್ಡ್ ಹೆಲಿಕಾಪ್ಟರ್ ಅಥವಾ ಗುಜೀರಿ ಹೆಲಿಕಾಪ್ಟರ್ ಹೋಗುದಿಲ್ಲಲ್ಲ ಅಷ್ಟೇ ಸೊಫಿಸ್ಟಿಕೇಟೆಡ್ ಅಷ್ಟೇ ಸಡನ್ ಆಗಿ ಫ್ಯಾಮಿಲಿ ತೀರಿ ಹೋಗ್ತದೆ ಅದೇ ಹೇಗಾಯ್ತು ಏನ್ ಗೋಡೆಗೆ ಹೊಡೆದ್ರ ಇಂತ ವಿಷಯ ಏನು ಬೇಕಲ್ಲ ನಮ್ಗೆ ಗೊತ್ತಾಗಬೇಕಲ್ಲ ಕ್ರಾಮ್ರು ಬಹಳ ಪ್ರಮುಖವಾದಂತಹ ಸೇನೆ ಮುಖ್ಯಸ್ಥ ಜನರಲ್ ಅವ್ರ ಏನಾಯ್ತು ಭಾರತ ನಮ್ಮ ಸೈನಿಕ ಆಗುವಂತ ಬೇಕಲ್ಲ ಎಲ್ಲ ಸೈನಿಕರ ಮೈತ್ ಸಿಕ್ತದೆ ನೀವ್ ಏನ್ ಕೊಟ್ಟಿದಿರಿ ಪರಿಹಾರ ಆಯ್ತು ಈ ಉಗ್ರ ಉಂಟು ಅದನ್ನು ಎಲ್ಲಿ ಅವು ಯಾರಂತ ಹೇಳಪ್ಪ ನಮ್ಗೊಂದು ಗೊತ್ತಾಗ್ಬೇಕಲ್ಲ ಇಂತ ನಮ್ಗೆ ಗೊತ್ತಿದೆ ಕಾಂಗ್ರೆಸ್ ಎಂಬ ಆಫೀಸ್ ಏನೊಬ್ಬ ಒಬ್ಬ ಏನು ಟೆರರಿಷ್ಟನ್ನು ಕಾಂಗ್ರೆಸ್ ಹಿಡಿದು ಜೈಲಲ್ಲಿ ಹಾಕಿತ್ತು ಕಾಶ್ಮೀರದಲ್ಲಿ ಅಂತವ್ರನ್ನು ಬಿಜೆಪಿಯ ಓಪನ್ ಮಾಡಿ ಫ್ಲೈಟ್ ಅಲ್ಲಿ ಕೂತ್ಕೊಳಿಸಿ ಕಂದರಲ್ಲಿ ಬಿಟ್ಟು ಬಂದ ನಮ್ಗೆ ಗೊತ್ತಿದೆ ನಮಗೆ ಅದು ಗೊತ್ತಿದೆ ಇಲ್ಲಿ ನಮ್ಗೆ ಯಾರು ಗೊತ್ತಾಗಬೇಕಲ್ಲ ಇಡೀ ದೇಶದ ಜನರಿಗೆ ಇದನ್ನ ತಲುಪಿಸುವ ವಿಚಾರದಲ್ಲಿ ಲೈಕ್ ಹಿಗೇನ್ ಅದೇ ಪ್ರಶ್ನೆ ನೀವ್ ಎತ್ತುವಂತ ಪ್ರಶ್ನೆಗಳು ಎತ್ತುವಂತ ಸಮಯ ಸಮ್ ಟೈಮ್ ರಾಂಗ್ ಆದಾಗ ವ್ಯತ್ಯಾಸಗಳಾಗ್ತಿತ್ತು ಅದು ನೀವೇ ಅದನ್ನ ತಿರುಗು ಬಾಣ ಆದಂತ ಸನ್ನಿವೇಶಗಳಲ್ಲಿ ಹೌದು ಐದು ವರ್ಷ ಆಗಿದೆ ಇವಾಗ ಕೇಳ್ತಾ ಇದೀರಾ ಹೌದು ಹೌದು ಈ ತರ ಹಿಂಗಾಗಿದೆ ಕಾರಣ ಕೊಡಿ ಯಾರದು ಹೇಳಿ ಎಲ್ಲಿಂದ ಬಂತು ಹೇಳಿ ಐದು ವರ್ಷ ಆಯ್ತಲ್ಲ